ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ಅರ್ಥ, ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ, ಮಾನವ ಭೂಗೋಳಶಾಸ್ತ್ರದಲ್ಲಿ ಮಾನವ ಮತ್ತು ಪರಿಸರದ ಅಧ್ಯಯನದಲ್ಲಿ ಕಂಡುಬರುವಂತಹ ಪ್ರಮುಖ ಪಂಥಗಳ ಬಗ್ಗೆ ಹಾಗೂ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ವಿವಿಧ ಭೂಗೋಳಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗಿನ ತರಗತಿಯಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಹಾಗೂ ಮಾನವ ಭೂಗೋಳಶಾಸ್ತ್ರದ ಪ್ರಮುಖ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಮೊದಲನೇದಾಗಿ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ. ಇವಾಗ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಅಂತ ಹೇಳಿದಾಗ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾದ್ದು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರ. ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಪರಸ್ಪರ ಸಂಬಂಧದ ಅಧ್ಯಯನವನ್ನು ನಾವು ಈ ಒಂದು ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರದಲ್ಲಿ ನಾವು ಪರಿಗಣಿಸುವಂಥದ್ದು. ಇಲ್ಲಿ ಪ್ರಪಂಚದ ಯಾವುದೇ ಪ್ರದೇಶ ಆಗ್ಬೋದು, ಯಾವುದೇ ಕಾಲ ಆಗ್ಬೋದು, ಆ ಒಂದು ಕಾಲಘಟ್ಟದಲ್ಲಿ ಆ ಪ್ರದೇಶದಲ್ಲಿ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ನಡುವಿನ ಸಂಬಂಧ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಆ ಬದಲಾಗುವಂತಹ ಕಾಲಕ್ಕೆ, ಬದಲಾಗ್ತಿರುವಂತಹ ಪರಿಸರಕ್ಕೆ ತಕ್ಕಂತೆ ಸಾಂಸ್ಕೃತಿಕ ಲಕ್ಷಣಗಳು ಕೂಡ ಬದಲಾಗ್ತಾ ಹೋಗ್ತವೆ, ಪ್ರಾಕೃತಿಕ ಲಕ್ಷಣಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಈ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಪರಿಸರಗಳ ಸಂಬಂಧದ ಪರಸ್ಪರ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರದ ಪ್ರಮುಖ ಕ್ಷೇತ್ರ ಅಂತ ಹೇಳಬಹುದು. ನಾವಿಲ್ಲಿ ಪ್ರಮುಖವಾಗಿ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಸಂಬಂಧವನ್ನು ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಪ್ರಾಕೃತಿಕ ಪರಿಸರ ಅಂದರೆ ಏನು, ಸಾಂಸ್ಕೃತಿಕ ಪರಿಸರ ಅಂದರೆ ಏನು, ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಅತ್ಯಗತ್ಯ. ಪ್ರಾಕೃತಿಕ ಪರಿಸರ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಪ್ರಕೃತಿದತ್ತವಾಗಿ ನಿರ್ಮಾಣ ಆಗಿರುವಂತಹ ಎಲ್ಲ ವಸ್ತು ವಿಷಯಗಳ ಅಧ್ಯಯನ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತಹ ವಸ್ತು ವಿಷಯಗಳು ಇವ್ಯಾವೂ ಕೂಡ ಮನುಷ್ಯನಿಂದ ನಿರ್ಮಾಣ ಆಗಿಲ್ಲ, ಮಾನವನ ಸೃಷ್ಟಿಯಲ್ಲ, ಸಂಪೂರ್ಣವಾಗಿ ಪ್ರಕೃತಿಯಿಂದಲೇ ಸೃಷ್ಟಿಯಾಗಿರುವಂಥದ್ದು. ಅಂತಹ ವಸ್ತು ವಿಷಯಗಳು ಯಾವುದ್ಯಾವುದು ಅಂದರೆ ಭೂ ಮೇಲ್ಮೈ ಲಕ್ಷಣಗಳು, ನದಿ ವ್ಯವಸ್ಥೆ, ಮಣ್ಣು, ವಾಯುಗುಣ ಮತ್ತು ಸಸ್ಯವರ್ಗ. ಸೊ ಈ ರೀತಿಯಾಗಿ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಇವು ಪ್ರಾಕೃತಿಕ ಪರಿಸರದ ಅಂಶಗಳು. ಇದನ್ನು ನಾವು ಬಹಳ ಸರಳವಾಗಿ ನಾಲ್ಕು ಕ್ಷೇತ್ರಗಳಾಗಿ ನಾವು ವಿಂಗಡಣೆ ಮಾಡ್ಕೋಬಹುದು. ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ. ಸೊ ಇವುಗಳ ಅಧ್ಯಯನವೇ ಪ್ರಾಕೃತಿಕ ಪರಿಸರ. ಇನ್ನು ಸಾಂಸ್ಕೃತಿಕ ಪರಿಸರ ಅಂತ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ ಮಾನವನ ಆರ್ಥಿಕ ಚಟುವಟಿಕೆಗಳು, ವಸತಿ, ನಗರ, ಹಳ್ಳಿಗಳು, ರಸ್ತೆ, ರೈಲು ಮಾರ್ಗಗಳು, ಕೈಗಾರಿಕೆಗಳು, ಇವು ಮಾನವನಿಂದ ನಿರ್ಮಿತವಾಗಿರುವಂತಹ ಲಕ್ಷಣಗಳು. ಇವುಗಳನ್ನೇ ನಾವು ಸಾಂಸ್ಕೃತಿಕ ಪರಿಸರ ಅಂತ ಹೇಳ್ತೇವೆ. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಮಾನವನಿಂದ ನಿರ್ಮಿತವಾಗಿರುವಂಥ ಎಲ್ಲ ವಸ್ತು ವಿಷಯಗಳು ಸಾಂಸ್ಕೃತಿಕ ಪರಿಸರದ ಪ್ರಮುಖ ಅಂಶ ಅಂತ ಹೇಳಬಹುದು. ಸೊ ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನ ಹರಿಸಬೇಕಾದ್ದೇನು ಅಂದರೆ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಅಂತ ಹೇಳಿದಾಗ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಸಂಬಂಧ ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಅದು ಅನೇಕರು ಭೌಗೋಳಿಕ ಒಂದು ಪರಿಸರ ಮನುಷ್ಯನ ಒಂದೊಂದು ಭಾಗದಲ್ಲೂ, ಪ್ರಪಂಚದ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ರೀತಿಯಾಗಿರುತ್ತೆ. ಆ ಒಂದೊಂದು ರೀತಿಯಾಗಿರುವಂತಹ ಭೌಗೋಳಿಕ ಪರಿಸರದಲ್ಲಿ ಮಾನವ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ, ಅವನ ಒಂದು ಅಭಿವೃದ್ಧಿಯ ಮಟ್ಟ ಸಂಪೂರ್ಣವಾಗಿ ಭೌಗೋಳಿಕ ಪರಿಸರವನ್ನು ನೇರವಾಗಿ ಅವಲಂಬಿಸಿರುತ್ತೆ. ಉದಾಹರಣೆಗೆ ನಾವು ಈ ಒಂದು ಉಷ್ಣವಲಯ, ಸಮಶೀತೋಷ್ಣವಲಯ, ಇಲ್ಲಿನ ಒಂದು ಜನರ ಜೀವನವನ್ನು ಶೀತ ವಲಯದ ಒಂದು ಜನರ ಜೀವನ ಜೊತೆ ಹೋಲಿಕೆ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ. ಅವರ ಜೀವನದ ರೀತಿ ನೀತಿಗಳಲ್ಲಾಗ್ಬೋದು, ಅವರು ಕೈಗೊಂಡಿರುವಂತಹ ಆರ್ಥಿಕ ಚಟುವಟಿಕೆಗಳಲ್ಲಾಗ್ಬೋದು, ಅಥವಾ ಅವರ ಜೀವನದ ಮಟ್ಟದಲ್ಲಾಗ್ಬೋದು, ಬಹಳಷ್ಟು ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣ್ತಕ್ಕಂಥದ್ದು. ಸೊ ಬಹಳ ಪ್ರಮುಖವಾಗಿ ಮಾನವನ ಜೀವನದ ರೀತಿ ನೀತಿಗಳು, ಅಭಿವೃದ್ಧಿಯ ಮಟ್ಟ, ಮಾರ್ಗ ಸಂಪೂರ್ಣವಾಗಿ ಪ್ರಕೃತಿಯಿಂದಲೇ ನಿರ್ಧಾರ ಆಗ್ತಕ್ಕಂಥದ್ದು. ಪ್ರಕೃತಿಯ ಹೊಂದಾಣಿಕೆ ಮಾನವನ ಜೀವನ ಅಭಿವೃದ್ಧಿಯ ಮೇಲೆ ಅತಿ ಹೆಚ್ಚಿನ ಒಂದು ಪ್ರಭಾವವನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಪರಿಸರ ಅನ್ನುವಂಥದ್ದು ಭೂಮಿಯ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿರ್ತದೆ. ಎಲ್ಲ ಭಾಗದಲ್ಲೂ ಕೂಡ ನಾವು ಒಂದೇ ರೀತಿಯಾದಂಥ ಧರ್ಮವನ್ನು ನೋಡೋದಿಲ್ಲ. ಒಂದೊಂದು ಭಾಗದಲ್ಲೂ ಒಂದೊಂದು ಧರ್ಮವನ್ನು ನೋಡ್ತೇವೆ. ಎಲ್ಲ ಭಾಗದಲ್ಲೂ ಒಂದು ರೀತಿಯ ಭಾಷೆಗಳು ಇರೋದಿಲ್ಲ, ಜನಾಂಗಗಳು ಇರೋದಿಲ್ಲ, ಆಚಾರ ವಿಚಾರಗಳು ಇರೋದಿಲ್ಲ, ರೀತಿ ನೀತಿಗಳು ಇರೋದಿಲ್ಲ, ರೂಢಿಗಳು ಬೇರೆ ಬೇರೆ ಆಗಿರ್ತವೆ,
ಪದ್ಧತಿಗಳು ಬೇರೆ ಬೇರೆ ಆಗಿರ್ತವೆ, ಉಡುಪುಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಸೊ ಈ ರೀತಿಯಾಗಿ ಮಾನವನ ಸಾಂಸ್ಕೃತಿಕ ಒಂದು ಲಕ್ಷಣದ ಮೇಲೆ, ಮಾನವನಿಂದ ನಿರ್ಮಿತವಾಗಿರುವಂಥ ಲಕ್ಷಣಗಳ ಮೇಲೆ ಅಲ್ಲಿನ ಭೌಗೋಳಿಕ ಒಂದು ಪರಿಸರ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಉದಾಹರಣೆಗೆ ನಾವು ಆಹಾರದ ಪದ್ಧತಿಯನ್ನು ತಗೊಂಡಾಗ, ಈ ಸಮಶೀತೋಷ್ಣ ವಲಯದಲ್ಲಿನ ಆಹಾರ ಪದ್ಧತಿ ಹಾಗೂ ಉಷ್ಣವಲಯ ಮತ್ತು ಶೀತ ವಲಯದ ಆಹಾರ ಪದ್ಧತಿಗೆ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಸಮಶೀತೋಷ್ಣ ವಲಯದಲ್ಲಿ ಸಾಮಾನ್ಯವಾಗಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಆ ಗೋಧಿಯಿಂದ ವಿವಿಧ ರೀತಿಯಾದಂಥ ಆಹಾರ ಪದಾರ್ಥವನ್ನು ಅಲ್ಲಿ ನಾವು ಬಳಸ್ತಕ್ಕಂಥದ್ದು. ಅದೇ ರೀತಿ ಉಷ್ಣವಲಯವನ್ನು ತಗೊಂಡಾಗ, ಉಷ್ಣವಲಯದಲ್ಲಿ ಈ ಒಂದು ಭತ್ತವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ. ಆ ಕಾರಣಕ್ಕೆ ಭತ್ತವನ್ನು ಉಪಯೋಗಿಸಿ ವಿವಿಧ ಬಗೆಯ ಆಹಾರ ವಸ್ತುವನ್ನು ನಾವು ಅಲ್ಲಿ ತಯಾರು ಮಾಡೋದು ನೋಡಬಹುದು. ಮಾನವ ಭೂಮಿಯ ಮೇಲ್ಭಾಗದಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹಾಗೆ ಆ ಒಂದು ಪರಿಸರವನ್ನು ಆದಷ್ಟು ಬದಲಾವಣೆ ಮಾಡಿಕೊಂಡು ಆ ಮೂಲಕ ಅನೇಕ ರೀತಿಯಾದಂತಹ ಅಭಿವೃದ್ಧಿ ಚಟುವಟಿಕೆಯನ್ನು ಕೂಡ ಕೈಗೊಳ್ತಾರೆ. ಅಂದರೆ ಪರಿಸರದಲ್ಲಿ ಮಾನವನಿಗೆ ಅನೇಕ ಅವಕಾಶಗಳು ಸಿಗ್ತವೆ. ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ತನ್ನ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಇಲ್ಲಿ ಬಹಳ ಪ್ರಮುಖವಾಗಿ ಸಾಂಸ್ಕೃತಿಕ ಒಂದು ಅಭಿವೃದ್ಧಿ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತಾ ಇದೆ. ಸೊ ಇಲ್ಲಿ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಸಂಬಂಧ ಕಾಲದಿಂದ ಕಾಲಕ್ಕೆ ಹಾಗೂ ಪ್ರದೇಶದಿಂದ ಪ್ರದೇಶಕ್ಕೆ ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥ ಅದೇ ರೀತಿ ಈ ಒಂದು ಮಾನವನ ಒಂದು ಜೀವನದ ರೀತಿ ನೀತಿಗಳು, ಅಭಿವೃದ್ಧಿಯ ಮಟ್ಟ, ಮಾರ್ಗ ಬಹಳಷ್ಟು ವ್ಯತ್ಯಾಸವನ್ನು ಕಂಡುಬರುತ್ತೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಈ ಸಂಸ್ಕೃತಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪಾತ್ರ ಅಂತ ಹೇಳ್ಬೋದು. ಯಾಕೆಂದರೆ ಸಂಸ್ಕೃತಿಯ ಒಂದು ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ನಿಸರ್ಗವನ್ನು, ಪರಿಸರವನ್ನು ಮನುಷ್ಯ ಅತಿ ಹೆಚ್ಚಿನ ರೀತಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಒಂದು ರೀತಿಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಎನ್ನುವಂಥದ್ದು ಸಂಸ್ಕೃತಿಯ ಒಂದು ಅಭಿವೃದ್ಧಿಯ ಮಟ್ಟವನ್ನು ತೋರಿಸ್ತಾ ಇದೆ. ಎಷ್ಟು ತಾಂತ್ರಿಕವಾಗಿ ಮಾನವ ಅಭಿವೃದ್ಧಿ ಆಗ್ತಾ ಇದನೋ ಅಷ್ಟೇ ಹೆಚ್ಚಿನ ರೀತಿಯಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹೆಚ್ಚಿನ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು, ಮಾರ್ಪಾಡು ಮಾಡಿಕೊಂಡು ತನ್ನ ಅಭಿವೃದ್ಧಿಯನ್ನು ಇನ್ನೂ ವೇಗವಾಗಿ ಹೆಚ್ಚಿಸ್ಕೊಳ್ಳೋದ್ರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತನ ಆಗ್ತಾ ಇದ್ದಾನೆ. ಸೊ ಈ ಒಂದು ದೃಷ್ಟಿಯಲ್ಲಿ ಮಾನವ ಪರಿಸರದೊಂದಿಗೆ ನಿರಂತರವಾದಂಥ ಒಂದು ಪೈಪೋಟಿಯನ್ನು ನಡೆಸ್ತಲೇ ಇದ್ದಾನೆ. ಏಕೆಂದರೆ ಪರಿಸರದೊಂದಿಗೆ ಮಾನವನ ಈ ಒಂದು ಕಾದಾಟ ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಅದು ಒಂದು ವರ್ಷ ಅಲ್ಲ, ನಿರಂತರವಾಗಿ ಭೂಮಿಯ ಮೇಲೆ ಮಾನವ ಜನ್ಮ ಯಾವಾಗ ರೂಪುಗೊಳ್ತೋ ಅಂದಿನಿಂದ ಇಂದಿನವರೆಗೂ ಕೂಡ ನಿಸರ್ಗದ ಜೊತೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ನಿರಂತರವಾಗಿ ಪೈಪೋಟಿಯನ್ನು ಕೊಡ್ತಾನೆ ಇದ್ದಾನೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಸರ್ಗವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ, ತನಗೆ ಯಾವ ದೃಷ್ಟಿಯಲ್ಲಿ ಬೇಕು, ಯಾವ ರೀತಿಯಲ್ಲಿ ಬೇಕು, ಯಾವ ರೀತಿಯಲ್ಲಿ ನಾನು ಪರಿಸರವನ್ನು ಬದಲಾಯಿಸ್ಕೋಬೇಕು, ಅಷ್ಟು ರೀತಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಬದಲಾಯಿಸಿಕೊಳ್ಳುವಂಥ ಒಂದು ಪ್ರಯತ್ನ ಅವಿರತವಾಗಿ ನಡೀತಲೇ ಇದೆ. ಸೊ ಆ ಕಾರಣಕ್ಕೆ ಈ ಒಂದು ಮಾನವ ಭೂಗೋಳ ಶಾಸ್ತ್ರದ ಕ್ಷೇತ್ರ ಅನ್ನುವಂಥದ್ದು ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಪರಿಸರದ ಒಂದು ಸಂಬಂಧದಲ್ಲಿ ನಿರಂತರವಾದಂಥ ಒಂದು ಅಧ್ಯಯನ ಗಣನೀಯವಾಗಿ ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಮಾರ್ಪಾಡು ಆಗ್ತಲೇ ಇದೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಮಾನವ ಭೂಗೋಳ ಶಾಸ್ತ್ರದ ಕ್ಷೇತ್ರ. ನಂತರದಲ್ಲಿ ನಾವು ಮಾನವ ಭೂಗೋಳ ಶಾಸ್ತ್ರದ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಮಾನವ ಭೂಗೋಳ ಶಾಸ್ತ್ರದ ವಿಭಾಗಗಳು ಅಂದಾಗ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ಹೊಂದಾಣಿಕೆಯಿಂದ ವಿವಿಧ ಭಾಗದಲ್ಲಿ ಮಾನವ ವಿವಿಧ ರೀತಿಯಾದಂಥ ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ತಾ ಇದ್ದಾರೆ. ಮಾನವನ ಆರ್ಥಿಕ ಚಟುವಟಿಕೆಗಳು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯಾಗಿಲ್ಲ. ಪರಿಸರದೊಂದಿಗೆ ಅವನು ಹೊಂದಾಣಿಕೆಯನ್ನು ಮಾಡಿಕೊಂಡಿರುವ ರೀತಿ, ಪರಿಸರದೊಂದಿಗೆ ಆತ ರೂಢಿಸ್ಕೊಂಡಿರುವಂತಹ ವಿವಿಧ ಬಗೆಯ ಚಟುವಟಿಕೆಗಳು ಹಾಗೂ ಮಾನವನ ಅಭಿವೃದ್ಧಿಯ ಮಟ್ಟ ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ನಿರಂತರವಾಗಿ ವ್ಯತ್ಯಾಸ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಸೊ ಇಲ್ಲಿ ಮಾನವ ಮತ್ತು ಪರಿಸರದ ಸಂಬಂಧದ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ ಆಗಿರೋದ್ರಿಂದ ಮಾನವ ಭೂಗೋಳಶಾಸ್ತ್ರದಲ್ಲಿ ನಾವು ಪ್ರಾಕೃತಿಕ ಪರಿಸರದ ಅಂಶವನ್ನು ನೋಡ್ತೇವೆ ಹಾಗೂ ಸಾಂಸ್ಕೃತಿಕ ಪರಿಸರದ ಅಂಶಗಳನ್ನು ನೋಡ್ತೇವೆ. ಸೊ ಪ್ರಾಕೃತಿಕ ಪರಿಸರದ ಅಂಶಗಳು ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಪ್ರಕೃತಿಯಿಂದ ನಿರ್ಮಿತವಾಗಿರುವಂತಹ ಎಲ್ಲ ವಸ್ತು ವಿಷಯಗಳು.
ಸಾಂಸ್ಕೃತಿಕ ಪರಿಸರದ ಅಂಶಗಳು ಅಂದರೆ ಮನುಷ್ಯನಿಂದ ನಿರ್ಮಾಣ ಆಗಿರುವಂತಹ ವಸ್ತು ವಿಷಯಗಳು. ಪ್ರಕೃತಿಯಿಂದ ನಿರ್ಮಾಣವಾಗಿರುವಂತಹ ಪ್ರಾಕೃತಿಕ ಪರಿಸರದಲ್ಲಿ ನಾವು ಪ್ರಮುಖವಾಗಿ ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ ಈ ನಾಲ್ಕು ಪ್ರಮುಖವಾದಂತಹ ಕ್ಷೇತ್ರ ಪ್ರಾಕೃತಿಕ ಪರಿಸರದ ಅಂಶ ಅಂತ ಹೇಳ್ಬೋದು. ಇನ್ನು ಮಾನವ ಪರಿಸರ ಅಥವಾ ಸಾಂಸ್ಕೃತಿಕ ಪರಿಸರದ ಅಂಶ ಅಂತ ನಾವು ನೋಡಿದಾಗ ಇಲ್ಲಿ ಬಹಳ ಪ್ರಮುಖವಾಗಿ ಕಂಡುಬರುವಂಥದ್ದು ಧರ್ಮ, ಜನಾಂಗ, ಆಚಾರ, ಸಂಸ್ಕೃತಿ, ಸಮಾಜ, ವ್ಯವಸಾಯ, ಕೈಗಾರಿಕೆಗಳು, ಸಾರಿಗೆ ಸಂಪರ್ಕ. ಸೊ ಇವು ಸಾಂಸ್ಕೃತಿಕ ಪರಿಸರದ ಅಂಶಗಳಾಗಿದ್ದು ಎಲ್ಲವೂ ಕೂಡ ಅದು ಪ್ರಾಕೃತಿಕ ಪರಿಸರ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಪರಿಸರ ಆಗಿರ್ಬೋದು ಕಾಲದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ಸೊ ಇಲ್ಲಿ ಈ ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು ಅಂತ ಹೇಳಿದಾಗ ಇದು ಮಾನವ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಅನೇಕ ಪ್ರಾಕೃತಿಕ ವಿಜ್ಞಾನದ ವಿಷಯವನ್ನು ಕೂಡ ಒಳಗೊಂಡಿದೆ ಹಾಗೂ ಅನೇಕ ಮಾನವಿಕ ವಿಭಾಗದ ವಿಷಯವನ್ನು ಕೂಡ ಒಳಗೊಂಡಿದೆ. ಅಂದರೆ ಪ್ರಾಕೃತಿಕ ವಿಜ್ಞಾನ ಅಂತ ನಾವೇನು ಕರಿತೀವೋ ಆ ಒಂದು ವಿಷಯವನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೇವೆ. ಮಾನವಿಕ ವಿಭಾಗಗಳು ಅಂತ ನಾವು ಯಾವುದು ನೋಡ್ತೀವೋ ಆ ಒಂದು ವಿಷಯವನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಆ ಕಾರಣಕ್ಕೆ ನಾವು ಮಾನವ ಭೂಗೋಳಶಾಸ್ತ್ರವನ್ನು ಒಂದು ಅಂತರ್ವಿಷಯ ಅಧ್ಯಯನ ವಸ್ತು, ಅಂತರ್ವಿಷಯ ಅಂದರೆ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ವಿಜ್ಞಾನ, ಪ್ರಾಕೃತಿಕ ಮತ್ತು ಮಾನವಿಕ ವಿಜ್ಞಾನಗಳ ವಿಷಯ ವಸ್ತುವನ್ನು ಇದು ಒಳಗೊಂಡಿರೋದ್ರಿಂದ ಅಂತರ್ವಿಷಯ ಅಧ್ಯಯನದ ವಸ್ತು ಅಂತ ನಾವು ಇದನ್ನು ಕರೆಯುವಂಥದ್ದು. ಸೊ ಇಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು ಅಂದಾಗ ಪ್ರಮುಖವಾಗಿ ಆರು ವಿಭಾಗವನ್ನು ನಾವು ನೋಡ್ತೇವೆ. ಇಲ್ಲಿ ಆರು ವಿಭಾಗ ಇರ್ಬೋದು, ಆದರೆ ಮಾನವ ಭೂಗೋಳಶಾಸ್ತ್ರದಲ್ಲಿ ಕೇವಲ ಆರೇ ವಿಭಾಗ ಇಲ್ಲ, ಇನ್ನೂ ಅನೇಕ ಇದೆ. ಆದರೆ ನಾವು ಅಧ್ಯಯನದ ದೃಷ್ಟಿಯಿಂದ ಪ್ರಮುಖವಾಗಿ ಆರು ವಿಭಾಗವನ್ನು ನಾವು ಇಲ್ಲಿ ನೋಡುವಂಥದ್ದು. ಅದು ಯಾವುದ್ಯಾವುದು ಅಂದರೆ ಮೊದಲನೇದು ಆರ್ಥಿಕ ಭೂಗೋಳಶಾಸ್ತ್ರ, ಎರಡನೇದು ರಾಜಕೀಯ ಭೂಗೋಳಶಾಸ್ತ್ರ, ಮೂರನೇದು ನಗರ ಭೂಗೋಳಶಾಸ್ತ್ರ, ನಾಲ್ಕನೇದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂಗೋಳಶಾಸ್ತ್ರ, ಐದನೇದು ಜನಸಂಖ್ಯಾ ಭೂಗೋಳಶಾಸ್ತ್ರ ಮತ್ತು ಕೊನೆಯದಾಗಿ ವಸತಿ ಭೂಗೋಳಶಾಸ್ತ್ರ. ಇವು ಆರು ಮಾನವ ಭೂಗೋಳಶಾಸ್ತ್ರದ ಪ್ರಮುಖ ವಿಭಾಗಗಳು ಅಂತ ಹೇಳ್ಬೋದು. ಸೊ ಈಗ ಮೊದಲನೇ ಒಂದು ವಿಭಾಗಕ್ಕೆ ಬರೋಣ, ಅದು ಯಾವುದು ಅಂದರೆ ಆರ್ಥಿಕ ಭೂಗೋಳಶಾಸ್ತ್ರ. ಸೊ ಈ ಒಂದು ವಿಭಾಗದಲ್ಲಿ ನಾವು ಮಾನವನ ವಿವಿಧ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳ ಮೇಲೆ ಭೌಗೋಳಿಕಾಂಶದ ಪ್ರಭಾವವನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಸೊ ಭೂಮಿಯ ಮೇಲೆ ಮಾನವನ ಚಟುವಟಿಕೆಗಳು ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯಾಗಿಲ್ಲ, ಆಯಾ ಭೌಗೋಳಿಕ ಪರಿಸರಕ್ಕೆ ತಕ್ಕಂತೆ ವಿವಿಧ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಯನ್ನು ನಾವು ಈ ಒಂದು ಪ್ರಪಂಚದಲ್ಲಿ ಕಾಣ್ತೇವೆ. ಆರ್ಥಿಕ ಚಟುವಟಿಕೆಗಳು ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಸಾರಿಗೆ ಸಂಪರ್ಕ ಇರ್ಬೋದು, ವ್ಯಾಪಾರ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಅನೇಕ ರೀತಿಯ ಆರ್ಥಿಕ ಚಟುವಟಿಕೆ ಇರ್ಬೋದು. ಆ ಆರ್ಥಿಕ ಚಟುವಟಿಕೆಗಳ ಮೇಲೆ ಭೌಗೋಳಿಕಾಂಶಗಳ ಪ್ರಭಾವ ಇದು ಬಹಳ ಪ್ರಮುಖವಾದ್ದು. ಉದಾಹರಣೆಗೆ ನಾವು ಈ ಕೃಷಿಯನ್ನು ತಗೊಂಡಾಗ ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಕೃಷಿಯನ್ನು ನಾವು ಕಾಣಲು ಸಾಧ್ಯ ಇಲ್ಲ. ಕೃಷಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಅದಕ್ಕೆ ಪೂರಕವಾಗಿರುವಂತಹ ಅನೇಕ ಭೌಗೋಳಿಕ ಅಂಶಗಳು ಅತ್ಯಗತ್ಯ. ಉದಾಹರಣೆಗೆ ಉತ್ತಮವಾದಂತಹ ಫಲವತ್ತಾದಂತಹ ಮಣ್ಣು ಇರಬೇಕು, ಉತ್ತಮ ಉಷ್ಣಾಂಶ ಇರಬೇಕು, ನೀರಿನ ಪೂರೈಕೆ ಇರಬೇಕು. ಸೊ ಅನೇಕ ಭೌಗೋಳಿಕ ಅಂಶಗಳು ಉತ್ತಮ ರೀತಿಯಲ್ಲಿ ಇದ್ದಾಗ ಮಾತ್ರ ಆ ಭಾಗದಲ್ಲಿ ಕೃಷಿ ಅಭಿವೃದ್ಧಿಯನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಾಗಂತ ಎಲ್ಲ ಭಾಗದಲ್ಲೂ ಕೂಡ ಕೃಷಿ ಅಭಿವೃದ್ಧಿ ಆಗೋದಿಲ್ಲ. ಈಗ ಪರ್ವತದ ಒಂದು ಭಾಗದಲ್ಲಿ, ಬೆಟ್ಟ ಗುಡ್ಡಗಳ ಭಾಗದಲ್ಲಿ ಹಾಗೂ ಈ ಒಂದು ಧ್ರುವ ಭಾಗದಲ್ಲಿ ಕೃಷಿ ಅನ್ನುವಂಥದ್ದು ಕಡಿಮೆಯ ಒಂದು ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು. ಕಾರಣ ಅಲ್ಲಿನ ಭೌಗೋಳಿಕ ಪರಿಸರ. ಸೊ ಈ ಭೌಗೋಳಿಕ ಪರಿಸರ ಆರ್ಥಿಕ ಚಟುವಟಿಕೆಯ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ನಾವು ಈ ಒಂದು ಆರ್ಥಿಕ ಭೂಗೋಳಶಾಸ್ತ್ರದಲ್ಲಿ ಬಹಳ ಕ್ರಮಬದ್ಧವಾಗಿ ನೋಡ್ತೇವೆ. ಅದೇ ರೀತಿ ಕೈಗಾರಿಕೆಯನ್ನು ಕೂಡ ತಗೊಂಡಾಗ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಕೈಗಾರಿಕೆಗಳಿಲ್ಲ. ಈ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಅಂದರೆ ಅನೇಕ ಅತ್ಯಗತ್ಯ ಅಂಶಗಳು ಬೇಕಾಗ್ತದೆ. ಪ್ರಮುಖವಾಗಿ ಕಚ್ಚಾ ವಸ್ತು ಬೇಕು. ಆ ಕಚ್ಚಾ ವಸ್ತುಗಳು ಎಲ್ಲಿ ಪೂರೈಕೆ ಆಗ್ತವೆ ಆ ಭಾಗದಲ್ಲಿ ಆ ಒಂದು ಕೈಗಾರಿಕೆ ಸ್ಥಾನೀಕರಣ ಆಗ್ತದೆ. ಉದಾಹರಣೆಗೆ ನಾವು ಹತ್ತಿ ಬಟ್ಟೆ ಕೈಗಾರಿಕೆ ಬೇಕು ಅಂದರೆ ಆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಮುಖ್ಯ ಕಚ್ಚಾ ವಸ್ತು ಕಚ್ಚಾ ಹತ್ತಿ. ಆ ಹತ್ತಿ ಎಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗ್ತೋ ಆ ಭಾಗದಲ್ಲಿ ಅದು ಸ್ಥಾನೀಕರಣವನ್ನು ಹೊಂದುವಂಥದ್ದು. ಸೊ ಈ ರೀತಿಯಾಗಿ ಭೌಗೋಳಿಕ ಪರಿಸರ ಅನ್ನುವಂಥದ್ದು ಮಾನವನ ವಿವಿಧ ಬಗೆಯ ಆರ್ಥಿಕ ಚಟುವಟಿಕೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಇದರ ಅಧ್ಯಯನವೇ ಆರ್ಥಿಕ ಭೂಗೋಳಶಾಸ್ತ್ರ ಅಂತ ನಾವು ಕರಿಬೋದು. ನಂತರ ಎರಡನೆಯ ಒಂದು ಮಾನವ ಭೂಗೋಳಶಾಸ್ತ್ರದ ವಿಭಾಗ ರಾಜಕೀಯ ಭೂಗೋಳಶಾಸ್ತ್ರ. ಸೊ ಇಲ್ಲಿ ರಾಜ್ಯ, ರಾಷ್ಟ್ರಗಳ ಸ್ಥಾನ, ಗಡಿರೇಖೆಗಳ ಉಗಮ, ರಾಜಕೀಯ ನಿರ್ಧಾರಗಳ ಮೇಲೆ ಭೌಗೋಳಿಕಾಂಶಗಳ ಪ್ರಭಾವವನ್ನು ಕುರಿತು ಅಧ್ಯಯನವನ್ನು ಕೈಗೊಳ್ಳುತ್ತೇವೆ.
ರಾಜ್ಯ ರಾಷ್ಟ್ರಗಳ ಸ್ಥಾನ. ಇದು ಯಾವುದೇ ರಾಜ್ಯ ಆಗ್ಬೋದು, ಯಾವುದೇ ರಾಷ್ಟ್ರ ಆಗ್ಬೋದು, ಆ ರಾಷ್ಟ್ರ ಆ ರಾಜ್ಯ ಹೊಂದಿರುವ ಸ್ಥಾನ ಯಾವುದು, ಇದರ ಮೇಲೆ ಭೌಗೋಳಿಕ ಅಂಶದ ಪ್ರಭಾವ ಇದೆಯಾ ಅದನ್ನು ಅಬ್ಸರ್ವ್ ಮಾಡಬೇಕು, ನಾವು ಗಮನ ಹರಿಸ್ಬೇಕು. ಉದಾಹರಣೆಗೆ ನಾವು ಪ್ರಪಂಚದಲ್ಲಿ ವಿವಿಧ ರೀತಿಯಾದಂತಹ ಒಂದು ರಾಷ್ಟ್ರಗಳ ಸ್ಥಾನವನ್ನು, ರಾಜ್ಯದ ಸ್ಥಾನವನ್ನು ನೋಡ್ತೀವಿ. ಕೆಲವೊಂದು ರಾಷ್ಟ್ರಗಳು ದ್ವೀಪ ಸ್ಥಾನವನ್ನು ಹೊಂದಿರ್ಬೋದು, ಕೆಲವೊಂದು ದೇಶಗಳು ಪರ್ಯಾಯ ದ್ವೀಪ ಸ್ಥಾನವನ್ನು ಹೊಂದಿರ್ಬೋದು, ಇನ್ನು ಕೆಲವು ಖಂಡಾಂತರ ಭೂಸ್ಥಾನವನ್ನು ಹೊಂದಿರ್ಬೋದು. ಇಲ್ಲಿ ಖಂಡಾಂತರ ಭೂಸ್ಥಾನವನ್ನು ದ್ವೀಪ ಸ್ಥಾನ ಮತ್ತು ಪರ್ಯಾಯ ದ್ವೀಪ ಸ್ಥಾನವನ್ನು ಹೊಂದಿರುವಂತಹ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಕಾರಣ ಏನು ಅಂದರೆ, ಈ ಒಂದು ಸುತ್ತಲೂ ನೀರಿರುವಂತಹ ಒಂದು ಸ್ಥಾನವನ್ನು ದ್ವೀಪ ಸ್ಥಾನ ಅಂತ ಹೇಳ್ತೇವೆ, ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಭಾಗ ಇದ್ದರೆ ಪರ್ಯಾಯ ದ್ವೀಪ ಸ್ಥಾನ ಅಂತ ಹೇಳ್ತೇವೆ, ಸುತ್ತಲೂ ಭೂಭಾಗವೇ ಆವರಿಸ್ಕೊಂಡಿದ್ರೆ ಖಂಡಾಂತರ ಭೂಸ್ಥಾನ ಅಂತ ಹೇಳ್ತೇವೆ. ಸೊ ಇಲ್ಲಿ ಸುತ್ತಲೂ ಭೂಭಾಗನೇ ಇದ್ದರೆ ಆ ದೇಶ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ತನ್ನ ಅಕ್ಕಪಕ್ಕದ ರಾಜ್ಯ ಅಥವಾ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಬೇಕು. ಸೊ ಇದು ಆ ದೇಶದ ಅಭಿವೃದ್ಧಿಯ ಮೇಲೆ ದೊಡ್ಡ ಹೊಡೆತವನ್ನು ಉಂಟು ಮಾಡುತ್ತೆ. ಕೆಲವೊಮ್ಮೆ ಆ ಸಮೀಪದ ದೇಶಗಳ ಜೊತೆಗೆ ನಿರಂತರವಾದಂಥ ಒಂದು ಒಳಜಗಳ ಪೈಪೋಟಿ ವೈಮನಸ್ಸು ನಿರಂತರವಾಗಿರುತ್ತದೆ. ಸೊ ಇದು ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಬಹುದು. ಸೊ ಅದೇ ರೀತಿ ಗಡಿ ರೇಖೆಗಳ ಉಗಮ. ಸೊ ಗಡಿ ರೇಖೆಗಳು ಅಂತ ನೋಡಿದಾಗ ನಮ್ಮ ಈ ಒಂದು ಪ್ರಪಂಚದಲ್ಲಿ ಕಂಡುಬರುವಂಥ ಎಲ್ಲ ದೇಶಗಳ ಎಲ್ಲ ಗಡಿಗಳು ಕೂಡ ಒಂದೇ ರೀತಿಯಾಗಿರೋದಿಲ್ಲ. ಕೆಲವೊಂದು ಗಡಿಗಳು ನೈಸರ್ಗಿಕ ಗಡಿಗಳಾಗಿರ್ತವೆ, ಮತ್ತು ಕೆಲವು ಗಡಿಗಳು ಮಾನವ ನಿರ್ಮಿತ ಗಡಿಗಳಾಗಿರ್ತವೆ. ಉದಾಹರಣೆಗೆ ನಮ್ಮ ಹಿಮಾಲಯ ಪರ್ವತವನ್ನು ತಗೊಂಡಾಗ, ಆ ಹಿಮಾಲಯ ಪರ್ವತ ಭಾರತ ಚೀನಾ ನೇಪಾಳ ಈ ದೇಶಗಳ ಜೊತೆಗೆ ನೈಸರ್ಗಿಕವಾದಂಥ ಒಂದು ಗಡಿಯಾಗಿದೆ. ಕೆಲವೊಮ್ಮೆ ಈ ನಮ್ಮ ಗಂಗಾ ನದಿ ನಮ್ಮ ಸಮೀಪದ ದೇಶಗಳ ಜೊತೆಗೆ ನೈಸರ್ಗಿಕವಾದಂತಹ ಗಡಿಯಾಗಿದೆ. ಅದೇ ರೀತಿ ಮನುಷ್ಯನೂ ಕೂಡ ತನ್ನ ಅನುಕೂಲಕ್ಕೂ ಅಗತ್ಯಕ್ಕಾಗಿ ತನ್ನ ಅನುಕೂಲಕ್ಕಾಗಿ ದೇಶಗಳ ನಡುವೆ ಗಡಿಯನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಗುರುತು ಮಾಡ್ಕೊಂಡಿದ್ದೇವೆ. ಸೊ ಇದು ಕೂಡ ಆ ದೇಶದ ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ರಾಜಕೀಯ ಭೂಗೋಳಶಾಸ್ತ್ರ ಎನ್ನುವಂಥದ್ದು ರಾಜ್ಯ ರಾಷ್ಟ್ರಗಳ ಸ್ಥಾನ ಗಡಿರೇಖೆಗಳ ಉಗಮ ರಾಜಕೀಯ ನಿರ್ಧಾರಗಳ ಮೇಲೆ ಭೌಗೋಳಿಕ ಅಂಶದ ಪ್ರಭಾವವನ್ನು ಕುರಿತು ಬಹಳ ವಿವರವಾಗಿ ಅಧ್ಯಯನವನ್ನು ಕೈಗೊಳ್ಳುತ್ತೆ. ನಂತರ ಮೂರನೇ ಒಂದು ಮಾನವ ಭೂಗೋಳಶಾಸ್ತ್ರದ ವಿಭಾಗ ಅಂದರೆ ಅದು ನಗರ ಭೂಗೋಳಶಾಸ್ತ್ರ. ಸೊ ಇಲ್ಲಿ ನಗರಗಳ ಸ್ಥಾನ ಬೆಳವಣಿಗೆ, ನಗರಗಳ ಅಂಚಿನ ಪ್ರದೇಶಗಳ ಮಾರ್ಪಾಡು, ನಗರಗಳಲ್ಲಿನ ವಾಣಿಜ್ಯ ರಚನೆ, ಸಾಮಾಜಿಕ ವ್ಯವಸ್ಥೆ, ವಲಸೆ ಹಂಚಿಕೆ, ನಗರಗಳ ಆರ್ಥಿಕ ಚಟುವಟಿಕೆಗಳು, ನಗರಗಳಲ್ಲಿನ ಭೂಬಳಕೆ, ಜನಸಂಖ್ಯೆ, ವಯೋರಚನೆ, ಲಿಂಗಾನುಪಾತ ಮತ್ತು ನಗರಗಳಲ್ಲಿ ಕಂಡುಬರುವಂತಹ ಉದ್ಯೋಗ ಮುಂತಾದಂತಹ ಅನೇಕ ಅಂಶಗಳನ್ನು ಕುರಿತು ಈ ಒಂದು ನಗರ ಭೂಗೋಳಶಾಸ್ತ್ರದಲ್ಲಿ ನಾವು ಅಧ್ಯಯನವನ್ನು ಕೈಗೊಳ್ಳುತ್ತೇವೆ. ಸೊ ಇಲ್ಲಿ ನಗರಗಳ ಸ್ಥಾನ, ನಗರಗಳ ಬೆಳವಣಿಗೆ, ಸೊ ಇದರ ಬಗ್ಗೆ ನೋಡಿದಾಗ ಯಾವುದೇ ಒಂದು ನಗರ ಆಗ್ಬೋದು, ಆ ಒಂದು ಪ್ರದೇಶದಲ್ಲಿ ಆ ನಗರ ಅಭಿವೃದ್ಧಿ ಆಗಬೇಕು ಅಂದರೆ ಅನೇಕ ಅಂಶಗಳು ಕಾರಣ ಆಗ್ತವೆ. ಕೆಲವೊಮ್ಮೆ ಕೆಲವೊಂದು ಪ್ರದೇಶಗಳು ನಗರವಾಗಿ ಬೆಳವಣಿಗೆ ಆಗೋದಕ್ಕೆ ಅಲ್ಲಿನ ವಾಣಿಜ್ಯ ಚಟುವಟಿಕೆಗಳು ಕಾರಣ ಆಗಿರ್ಬೋದು, ಅಥವಾ ಅಲ್ಲಿರುವಂತಹ ಸ್ವಾಭಾವಿಕ ಪರಿಸರ, ಉತ್ತಮವಾದಂಥ ಸುಂದರ ತಾಣ ನಗರಗಳಾಗಿ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಶೈಕ್ಷಣಿಕ ದೃಷ್ಟಿಯಿಂದ ಆ ಒಂದು ಪ್ರದೇಶ ನಗರಗಳಾಗಿ ಅಭಿವೃದ್ಧಿ ಆಗ್ಬೋದು, ಅಥವಾ ಕೆಲವೊಂದು ನಗರಗಳು ಧಾರ್ಮಿಕ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಕೆಲವು ಪ್ರದೇಶಗಳು ನಗರಗಳಾಗಿ ರೂಪುಗೊಂಡಿದೆ. ಸೊ ಇದು ನಗರಗಳು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಅದೇ ರೀತಿ ನಗರಗಳ ಬೆಳವಣಿಗೆ, ನಗರಗಳನ್ನು ನಾವು ಹಿಂದಿನ ಒಂದು 10 ವರ್ಷಗಳಲ್ಲಿ ಇದ್ದಂತಹ ನಗರದ ಒಂದು ಸ್ಥಿತಿ, ಈಗಿನ ಒಂದು ನಗರ ಸ್ಥಿತಿ ಹೋಲಿಕೆ ಮಾಡಿದಾಗ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತೇವೆ. ಉದಾಹರಣೆಗೆ ನಮ್ಮ ಬೆಂಗಳೂರನ್ನೇ ತಗೊಂಡಾಗ, ಬೆಂಗಳೂರಿನಲ್ಲಿ 2001 ಜನಸಂಖ್ಯೆ 6.5 ಮಿಲಿಯನ್ ಇತ್ತು. 2011 ಜನಗಣತಿ ಪ್ರಕಾರ ಬೆಂಗಳೂರು ನಗರದ ಜನಸಂಖ್ಯೆ 9.5 ಮಿಲಿಯನ್ ಅಷ್ಟು ಏರಿಕೆಯಾಗಿದೆ. ಅಂದರೆ ನಗರಗಳಲ್ಲಿ ಬೆಳವಣಿಗೆ ಜನಸಂಖ್ಯೆಯಲ್ಲಿ ಹೆಚ್ಚು ಏರಿಕೆ ಆಗ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ನಗರಗಳ ಅಂಚಿನ ಪ್ರದೇಶಗಳ ಮಾರ್ಪಾಡು, ನಗರಗಳ ಸುತ್ತಮುತ್ತಲಿನ ಭಾಗ ನಿರಂತರವಾಗಿ ಬೆಳೀತಾ ಇದೆ, ಬೆಳೀತಾ ಆ ಪ್ರದೇಶವನ್ನು ಕೂಡ ನಗರ ತನ್ನ ಒಡಲಿಗೆ ಸೇರಿಸ್ಕೋತಾ ಇದೆ. ಜೊತೆಗೆ ನಗರದಲ್ಲಿ ಕಂಡುಬರುವಂತಹ ವಾಣಿಜ್ಯ ರಚನೆ, ನಗರಗಳು ಪ್ರಮುಖವಾಗಿ ವ್ಯಾಪಾರ ವಾಣಿಜ್ಯದ ಕೇಂದ್ರವಾಗಿ ಅದು ಪರಿವರ್ತನೆಯನ್ನು ಹೊಂತಾ ಇರುವಂಥದ್ದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಬದಲಾವಣೆ ಆಗ್ತಾ ಇದೆ. ಹಾಗೆ ವ್ಯಾಪಾರ ವಾಣಿಜ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ವಲಸೆಯಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆಯನ್ನು ನೋಡ್ತೇವೆ.
ಉದಾಹರಣೆಗೆ ಬೆಂಗಳೂರನ್ನೇ ತಗೊಂಡ್ರೆ, ನಮ್ಮ ಬೆಂಗಳೂರಿನಲ್ಲಿ ಕನ್ನಡಿಗರ ಒಂದು ಪ್ರಮಾಣ 41% ಇದೆ, ಅದೇ ತಮಿಳರನ್ನ ಪ್ರಮಾಣ 25% ಇದೆ, ತೆಲುಗಿನವರ ಪ್ರಮಾಣ 14% ಇದೆ, ಕೇರಳಿಯನ್ನರು 8% ಇದ್ದಾರೆ. ಅಂದರೆ ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ವಲಸೆ ಬಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಗರ ಭೂಗೋಳ ಶಾಸ್ತ್ರದಲ್ಲಿ ವಲಸೆ ಬಗ್ಗೆ, ಅದರ ಹಂಚಿಕೆ ಬಗ್ಗೆ, ಹಾಗೆ ನಗರಗಳಲ್ಲಿನ ಆರ್ಥಿಕ ಚಟುವಟಿಕೆಗಳು, ಸಾಮಾನ್ಯವಾಗಿ ನಗರಗಳು ಅಂತ ಹೇಳಿದಾಗ ಅಲ್ಲಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋದಿಲ್ಲ, ಹೆಚ್ಚಿನ ಪ್ರಾಮುಖ್ಯತೆ ಇರೋದಿಲ್ಲ. ಹಾಗಾದರೆ ಈ ನಗರದಲ್ಲಿ ಯಾವ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರ್ತದೆ? ಪ್ರಮುಖವಾಗಿ ದ್ವಿತೀಯ ಚಟುವಟಿಕೆಗಳು, ಅಂದರೆ ಕೈಗಾರಿಕೆಗಳು ಹೆಚ್ಚಾಗಿ ಕಂಡುಬರ್ತದೆ, ಮತ್ತು ತೃತೀಯ ಉದ್ಯೋಗ ಅಂದರೆ ಸೇವಾ ವಲಯ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಒಂದು ನಗರದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಈ ಒಂದು ಭೂಬಳಕೆಯ ಬಗ್ಗೆ, ಜನಸಂಖ್ಯೆಯ ಬಗ್ಗೆ, ವಯೋ ರಚನೆಯ ಬಗ್ಗೆ, ಲಿಂಗಾನುಪಾತದ ಬಗ್ಗೆ, ಉದ್ಯೋಗ, ಸೊ ಇನ್ನೂ ಮುಂತಾದಂತಹ ಅಂಶವನ್ನು ಕುರಿತು ಈ ಒಂದು ನಗರ ಭೂಗೋಳ ಶಾಸ್ತ್ರದಲ್ಲಿ ನಾವು ಬಹಳ ವಿವರವಾಗಿ ಅಧ್ಯಯನವನ್ನು ಕೈಗೊಳ್ಳುತ್ತೇವೆ. ನಂತರ ನಾಲ್ಕನೆಯ ಮಾನವ ಭೂಗೋಳ ಶಾಸ್ತ್ರದ ವಿಭಾಗ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂಗೋಳ ಶಾಸ್ತ್ರ. ಸೊ ಈ ಒಂದು ವಿಭಾಗದಲ್ಲಿ ನಾವು ಜನರ ಜೀವನ, ಸಂಸ್ಕೃತಿ, ಸಮಾಜ, ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಸೊ ಮುಂತಾದ ಸಾಂಸ್ಕೃತಿಕ ಲಕ್ಷಣಗಳನ್ನು ಕುರಿತು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಸೊ ಅಂದರೆ ಇಲ್ಲಿ ಈ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಮನುಷ್ಯನ ಜೀವನ, ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯಾದಂತಹ ಜೀವನ ಇಲ್ಲ. ಮಾನವನ ಜೀವನದ ಮಟ್ಟ, ಜೀವನದ ರೀತಿ ನೀತಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಇದೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಆತನ್ನು ರೂಢಿಸ್ಕೊಂಡಿರುವಂತಹ ಪದ್ಧತಿಗಳು ಕೂಡ ಬದಲಾವಣೆ ಆಗ್ತಾ ಇದೆ, ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ, ಅವನು ಕೈಗೊಂಡಿರುವಂತಹ ರೂಢಿಸ್ಕೊಂಡಿರುವಂತಹ ಆಚಾರ ವಿಚಾರಗಳಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಕಾಣ್ತೇವೆ. ಒಂದೊಂದು ಭಾಗದ ಜನರು ಅವರದೇ ಆದಂತಹ ಆಚಾರ ವಿಚಾರವನ್ನು ರೂಢಿಸ್ಕೊಂಡಿದ್ದಾರೆ, ಅವರದೇ ಆದಂತಹ ಧರ್ಮವನ್ನು ಅಳವಡಿಸ್ಕೊತಾ ಇದ್ದಾರೆ, ಆಹಾರ ಪದ್ಧತಿ ಬೇರೆ ಬೇರೆ ರೀತಿಯಾಗಿದೆ, ಆಹಾರ ಪದ್ಧತಿಯ ಒಂದು ಅಳವಡಿಕೆ ಆ ಒಂದು ವಾಯುಗುಣದ ಪ್ರಭಾವದಿಂದಲೇ ಹೆಚ್ಚು ನಿರ್ಧಾರವಾಗುವುದನ್ನು ನೋಡ್ಬೋದು. ಹಾಗೆ ಉಡುಗೆ ತೊಡುಗೆಗಳು ಆಯಾ ವಾಯುಗುಣಕ್ಕೆ ತಕ್ಕಂತೆ ಉಡುಗೆ ತೊಡುಗೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆಯನ್ನು ನೋಡ್ತೇವೆ, ಹಾಗೂ ಆಹಾರ ಪದ್ಧತಿ. ಸೊ ಈ ಎಲ್ಲ ಸಾಂಸ್ಕೃತಿಕ ಅಂಶಗಳು ಸಂಪೂರ್ಣವಾಗಿ ಭೌಗೋಳಿಕ ಅಂಶದ ಮೇಲೆ ಹೆಚ್ಚು ಅವಲಂಬಿತವಾಗಿರುವಂಥದ್ದು, ಅದು ಧರ್ಮ ಇರ್ಬೋದು, ಜನಾಂಗ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಆಹಾರ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಈ ಎಲ್ಲ ಸಾಂಸ್ಕೃತಿಕ ಅಂಶಗಳು ಭೌಗೋಳಿಕ ಅಂಶದ ಮೇಲೆ ಹೆಚ್ಚಿನ ಒಂದು ನಿರ್ಧಾರವನ್ನು ಕೈಗೊಳ್ತಕ್ಕಂಥದ್ದು. ನೆಕ್ಸ್ಟು ಐದನೆಯ ಒಂದು ವಿಭಾಗ ಅಂದರೆ ಜನಸಂಖ್ಯಾ ಭೂಗೋಳ ಶಾಸ್ತ್ರ. ಸೊ ಈ ಒಂದು ವಿಭಾಗದಲ್ಲಿ ಜನಸಂಖ್ಯಾ ಬೆಳವಣಿಗೆ, ಜನಸಾಂದ್ರತೆ, ಜನಸಂಖ್ಯಾ ಹಂಚಿಕೆ ಮತ್ತು ಜನಸಂಖ್ಯಾ ಸಂಯೋಜನೆ ಹಾಗೂ ವಲಸೆಯನ್ನು ಕುರಿತು ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳುತ್ತೇವೆ. ಸೊ ಇಲ್ಲಿ ಜನಸಂಖ್ಯಾ ಬೆಳವಣಿಗೆ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಜನಸಂಖ್ಯೆ ಎನ್ನುವಂಥದ್ದು ಒಂದೇ ರೀತಿಯಾಗಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ನೋಡ್ತೇವೆ, ಮತ್ತೆ ಕೆಲವು ಭಾಗದಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದೆ. ಕಾರಣ ಏನು? ಆ ಒಂದು ಭಾಗದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಕಾರಣ ಏನು? ಇನ್ನು ಕೆಲವು ಜನಸಂಖ್ಯೆ ಕಡಿಮೆ ಇದೆ, ಕಾರಣ ಏನು? ಸೊ ಈ ಒಂದು ಎಲ್ಲಿ ಉತ್ತಮವಾದಂತಹ ಫಲವತ್ತಾದಂತಹ ಮಣ್ಣಿದೆಯೋ, ಎಲ್ಲಿ ನೀರಿನ ಪೂರೈಕೆ ಚೆನ್ನಾಗಿದೆಯೋ, ಎಲ್ಲಿ ಉತ್ತಮವಾದಂತಹ ಹವಾಮಾನ ಇದೆಯೋ, ಒಳ್ಳೆ ವಾಯುಗುಣ ಇದೆಯೋ, ಆ ಭಾಗದ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಮಾನವನ ಒಂದು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಎಲ್ಲಿ ಸಾಧ್ಯತೆ ಇಲ್ಲವೋ, ಅಂತಹ ವಿಷಮ ವಾಯುಗುಣ ಪರಿಸ್ಥಿತಿ ಎಲ್ಲಿದೆಯೋ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ. ಸೊ ಈ ಒಂದು ಅಂಶದ ಬಗ್ಗೆ ಹಾಗೂ ಜನಸಾಂದ್ರತೆಯ ಬಗ್ಗೆ, ಅಂದರೆ ಯಾವ ಭಾಗದಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ, ಒಂದು ಚದರ ಕಿಲೋಮೀಟರ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಹಾಗೂ ಜನಸಂಖ್ಯೆ ಹಂಚಿಕೆ ಒಂದು ಭಾಗದಲ್ಲಿ, ಒಂದು ದೇಶ ಆಗ್ಬೋದು, ಒಂದು ರಾಜ್ಯ ಆಗ್ಬೋದು, ಆ ಒಂದು ರಾಜ್ಯದ ದೇಶದ ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯಾದಂಥ ಜನಸಂಖ್ಯೆ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಜನಸಂಖ್ಯೆ ಒಂದೇ ರೀತಿಯಾಗಿಲ್ಲ. ಕೆಲವು ಪ್ರದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೆ, ಕೆಲವು ಭಾಗದಲ್ಲಿ ಕಡಿಮೆ ಜನಸಂಖ್ಯೆ ಇರುತ್ತೆ. ಸೊ ಈ ರೀತಿ ವಿಷಮ ರೀತಿಯಲ್ಲಿ ಹಂಚಿಕೆಯಾಗಿರುವಂತಹ ಜನಸಂಖ್ಯೆ ಹಂಚಿಕೆಯನ್ನು ನಾವು ನೋಡ್ತೇವೆ, ಮತ್ತು ಜನಸಂಖ್ಯಾ ಸಂಯೋಜನೆಯ ಬಗ್ಗೆ, ವಲಸೆಯ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನವನ್ನು ಈ ಒಂದು ವಿಭಾಗದಲ್ಲಿ ನಾವು ಕೈಗೊಳ್ಳುತ್ತೇವೆ. ನಂತರ ಕೊನೆಯದಾಗಿ ವಸತಿ ಭೂಗೋಳ ಶಾಸ್ತ್ರ. ಸೊ ವಸತಿ ಭೂಗೋಳ ಶಾಸ್ತ್ರ ಅಂತ ಹೇಳಿದಾಗ, ಈ ವಸತಿ ಭೂಗೋಳ ಶಾಸ್ತ್ರದಲ್ಲಿ ವಸತಿಗಳ ಹಂಚಿಕೆ, ಸ್ಥಾನ, ಸ್ವರೂಪ, ಕಾರ್ಯ, ರೂಪಾಂತರ ಮುಂತಾದ ಅಂತ ಮೂಲಾಂಶಗಳ ವಿಶ್ಲೇಷಣೆ ಅಂತ ಹೇಳ್ಬೋದು. ಯಾವುದೇ ಭಾಗದಲ್ಲಿ ಒಂದು ವಸತಿ
ನಿರ್ಮಾಣ ಆಗುತ್ತೆ ಅಂದರೆ ಅದಕ್ಕೆ ಅನೇಕ ಪೂರ್ವವಾದಂತಹ ಅಂಶ ಇರ್ಬೋದು. ಅದಕ್ಕೆ ಪ್ರಮುಖವಾಗಿ ಅಲ್ಲಿರುವಂತಹ ಒಂದು ಭೂಸ್ವರೂಪ, ಅದು ಹೆಚ್ಚು ಎತ್ತರವಾಗಿದೆಯಾ ಅಥವಾ ಮಟ್ಟಸವಾಗಿದೆಯಾ, ಮೈದಾನ ಪ್ರದೇಶನ, ಪ್ರಸ್ಥಭೂಮಿ ಪ್ರದೇಶನ, ಅಲ್ಲಿರುವಂತಹ ಜಲಭಾಗ ಹೇಗಿದೆ, ಜಲ ಪೂರೈಕೆ ಹೇಗಿದೆ. ಸೊ ಈ ರೀತಿ ವಸತಿಗಳು ಒಂದು ಭಾಗದಲ್ಲಿ ಸ್ಥಾನೀಕರಣ ಆಗಬೇಕು ಅಂದರೆ ಅನೇಕ ಭೌಗೋಳಿಕ ಅಂಶಗಳು ಕಾರಣ ಆಗ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು, ವಸತಿಗಳ ಸ್ಥಾನ ಆಗ್ಬೋದು, ಸ್ವರೂಪ ಆಗ್ಬೋದು, ವಸತಿಗಳ ಕಾರ್ಯ, ಒಂದೊಂದು ಭಾಗದಲ್ಲೂ ಕೂಡ ವಸತಿಗಳು ತನ್ನದೇ ಆದಂಥ ವಿಭಿನ್ನವಾದಂಥ ಕಾರ್ಯವನ್ನು ಮಾಡ್ತವೆ. ಉದಾಹರಣೆಗೆ ಈ ಒಂದು ಸಮುದ್ರ ತೀರದಲ್ಲಿ ಕಂಡುಬರುವಂಥ ವಸತಿಗಳ ಕಾರ್ಯವೇ ಬೇರೆ, ಅರಣ್ಯಗಳ ಸಮೀಪದಲ್ಲಿ ಕಂಡುಬರುವಂತಹ ವಸತಿಗಳ ಕಾರ್ಯವೇ ಬೇರೆ. ಸಮುದ್ರ ತೀರದಲ್ಲಿ ಕಂಡುಬರುವಂತಹ ವಸತಿಗಳು ಹೆಚ್ಚಾಗಿ ಮೀನುಗಾರಿಕಾ ಚಟುವಟಿಕೆಯನ್ನು ಕೈಗೊಂಡಿರ್ತವೆ. ಅದೇ ಈ ಒಂದು ಅರಣ್ಯದ ಸಮೀಪದಲ್ಲಿ ಕಂಡುಬರುವಂತಹ ವಸತಿಯ ಒಂದು ಭಾಗದಲ್ಲಿ ಜನ ಮರ ಕಡಿಯುವಿಕೆಯ ಉದ್ಯೋಗದ ಮೇಲೆ ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ಸೊ ಈ ರೀತಿಯಾಗಿ ವಸತಿ ಭೂಗೋಳ ಶಾಸ್ತ್ರದಲ್ಲಿ ವಸತಿಗಳ ಹಂಚಿಕೆ, ಸ್ಥಾನ, ಸ್ವರೂಪ, ಕಾರ್ಯ, ರೂಪಾಂತರ, ಸೊ ಮುಂತಾದಂತಹ ಮೂಲಾಂಶಗಳನ್ನು ಕುರಿತು ಬಹಳ ವಿವರವಾಗಿ ವಿಶ್ಲೇಷಣೆಯನ್ನು ಕೈಗೊಳ್ಳುತ್ತೇವೆ. ಸೊ ಇದಿಷ್ಟು ಮಾನವ ಭೂಗೋಳ ಶಾಸ್ತ್ರದ ವಿಭಾಗಗಳು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಮಾನವ ಭೂಗೋಳ ಶಾಸ್ತ್ರದ ಕ್ಷೇತ್ರದ ಬಗ್ಗೆ ಹಾಗೂ ಮಾನವ ಭೂಗೋಳ ಶಾಸ್ತ್ರದಲ್ಲಿ ಕಂಡುಬರುವಂತಹ ಪ್ರಮುಖ ವಿಭಾಗಗಳ ಬಗ್ಗೆ ಬಹಳ ವಿವರವಾಗಿ ತಿಳ್ಕೊಂಡಿದ್ದೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಈ ಒಂದು ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ನೀವು ಉತ್ತರಿಸಬೇಕಾಗತ್ತೆ. ಉತ್ತರವನ್ನು ಬರೆದು ನಿಮ್ಮ ಕಾಲೇಜಿನ ಸಂಬಂಧಪಟ್ಟಂತಹ ಭೂಗೋಳಶಾಸ್ತ್ರದ ಉಪನ್ಯಾಸಕರಿಗೆ ಇದನ್ನು ಕಳಿಸ್ಕೊಡ್ಬೇಕು. ಸೊ ಆ ಒಂದು ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೆಯ ಪ್ರಶ್ನೆ, ಪ್ರಾಕೃತಿಕ ಪರಿಸರದ ಅರ್ಥವನ್ನು ಬರೆಯಿರಿ. ಪ್ರಾಕೃತಿಕ ಪರಿಸರದ ಅರ್ಥವನ್ನು ಬರೆಯಿರಿ. ಎರಡನೆಯ ಪ್ರಶ್ನೆ, ಸಾಂಸ್ಕೃತಿಕ ಪರಿಸರ ಎಂದರೇನು? ಸಾಂಸ್ಕೃತಿಕ ಪರಿಸರ ಎಂದರೇನು? ಮೂರನೆಯ ಪ್ರಶ್ನೆ, ಜನಸಂಖ್ಯಾ ಭೂಗೋಳ ಶಾಸ್ತ್ರ ಎಂದರೇನು? ಜನಸಂಖ್ಯಾ ಭೂಗೋಳ ಶಾಸ್ತ್ರ ಎಂದರೇನು? ನಾಲ್ಕನೆಯ ಪ್ರಶ್ನೆ, ಆರ್ಥಿಕ ಭೂಗೋಳ ಶಾಸ್ತ್ರವನ್ನು ಅರ್ಥೈಸಿ. ಆರ್ಥಿಕ ಭೂಗೋಳ ಶಾಸ್ತ್ರವನ್ನು ಅರ್ಥೈಸಿ. ಕೊನೆಯ ಪ್ರಶ್ನೆ, ವಸತಿ ಭೂಗೋಳ ಶಾಸ್ತ್ರದ ಯಾವುದಾದರೂ ಎರಡು ಮೂಲಾಂಶಗಳನ್ನು ತಿಳಿಸಿ. ವಸತಿ ಭೂಗೋಳ ಶಾಸ್ತ್ರದ ಯಾವುದಾದರೂ ಎರಡು ಮೂಲಾಂಶಗಳನ್ನು ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಬರೀಬೇಕು. ಸೊ ಉತ್ತರವನ್ನು ಬರೆಯುವಾಗ ನಿಮಗೆ ಏನಾದರೂ ಗೊಂದಲಗಳಾದರೆ, ಅನುಮಾನಗಳು ಉಂಟಾದರೆ ಈ ವಿಡಿಯೋವನ್ನು ಮತ್ತೊಮ್ಮೆ ಕೇಳಿ ನಿಮ್ಮ ಅನುಮಾನವನ್ನು ಬಗೆಹರಿಸ್ಕೊಳ್ಳಿ. ಹಾಗೆಯೂ ಕೂಡ ನಿಮ್ಮಲ್ಲಿ ಏನಾದರೂ ಅನುಮಾನಗಳಿದ್ದರೆ ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.